ಅಂಜಲಿ ಅಂಜಲಿಯವರ ಕಾರ್ಯಕ್ರಮ ಇತ್ತು ಲವ್ ಜಿಹಾದ್ ಈಗ ಮತಾಂತರ ಕಾಯ್ದೆ ಮಾಡ್ತಾ ಇರತಕ್ಕಂತದ್ದು ಕೇವಲ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರತಕ್ಕಂತದ್ದು ಅದರ ಅಗತ್ಯ ಇಲ್ಲ ಈಗ ದೇಶದಲ್ಲಿ ನಮ್ಮ ಸಂವಿಧಾನ ಏನು ಹೇಳುತ್ತದೆ ಪ್ರತಿಯೊಬ್ಬ ನಾಗರಿಕನಿಗೆ ಈ ದೇಶದ ಪ್ರಜೆಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಯಾವುದೇ ರಿಲಿಜಿಯನ್ ಅನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಮತ್ತೆ ಯಾವುದೇ ರಿಲಿಜಿಯನ್ಗೆ ಅವ್ರಿಗೆ ಇಷ್ಟ ಬಂದಂಥ ರಿಲಿಜಿಯನ್ಗೆ ಹೋಗಲಿಕ್ಕೆ ಸ್ವಾತಂತ್ರ್ಯ ಇದೆ ಇದು ಸಂವಿಧಾನದಲ್ಲಿ ಆರ್ಟಿಕಲ್ 25 ಮೇಲೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಈಗಾಗಲೇ ಕಾನೂನಿನ ಬಲತ್ಕಾರವಾಗಿ ಮತಾಂತರ ಮಾಡಬಾರದು ಅನ್ನೋದು ಕಾಯ್ದೆ ಇದೆ ಇವ್ರು ತರ್ತಾ ಇರೋದೇನು ಆಂಟಿ ಕನ್ವರ್ಷನ್ ಲಾ ತರ್ತಾ ಇದ್ದಾರೆ ಅಗತ್ಯ ಏನಿದೆ ಈಗ ಯಾರಾದರೂ ಕೂಡ ಬಲವಂತದಿಂದ ಮತಾಂತರ ಮಾಡಿಸಿದ್ರೆ ಬಲವಂತ ಮಾಡಿ ಈಗ ನಾನು ಯಾವುದೇ ರಿಲಿಜಿಯನ್ಗೆ ಹೋಗ್ಬೋದು ಯಾವುದೇ ರಿಲಿಜಿಯನ್ ಪ್ರಾಕ್ಟೀಸ್ ಮಾಡ್ಬೋದು ಯಾವುದೇ ರಿಲಿಜಿಯನ್ ನಂಬಿಕೆ ಇಟ್ಕೋಬೋದು ಸಂವಿಧಾನ ಕೊಟ್ಬಿಟ್ಟಿದೆ ನಂಗೆ ಅಧಿಕಾರ ಕೊಟ್ಬಿಟ್ಟಿದೆ ಇವನ್ ಸಚ್ ಬೀಯಿಂಗ್ ದಿ ಕೇಸ್ ನೆಸೆಸಿಟಿ ಏನಿದೆ ತರಕ್ಕೆ ಇದು ಯಾವುದೋ ಒಂದು ಧರ್ಮದವರನ್ನ ಜಾತಿಯವರನ್ನ ಗುರಿಯಾಗಿಟ್ಕೊಂಡು ಅವರಿಗೆ ತೊಂದರೆ ಕೊಡಬೇಕು ಅವ್ರ ಮೇಲೆ ದೌರ್ಜನ್ಯ ಎಸಗಬೇಕು ಅನ್ನೋ ಕಾರಣಕ್ಕೋಸ್ಕರ ತರ್ತಾ ಇರ್ತಕ್ಕಂಥದ್ದು ನಾವು ಇದನ್ನು ಇನ್ನೂ ನಮ್ಮ ಪಾರ್ಟಿ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗಲ್ಲಿ ನಾಳಿದ್ದು ಕರೆದಿದ್ದೀವಿ ಇನ್ನು ಕೂಲಂಕುಶ ಪರಿಚಯ ಮಾಡಿ ನನ್ನ ಪ್ರಕಾರ ವಿ ವಿಲ್ ಹ್ಯಾವ್ ಟು ಅಪೋಸ್ ಇಂಟ್ರೊಡಕ್ಷನ್ನೇ ಅಪೋಸ್ ಮಾಡ್ತೀವಿ ಅದನ್ನು ಅಸೆಂಬ್ಲಿನಲ್ಲಿ ಮೂವ್ ಮಾಡೋದಕ್ಕೇನೆ ವಿರೋಧ ಮಾಡಬೇಕು ಅಂತ ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ